ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನಾವತ್ತು ಧರಣಿ ಕೂತ್ಕೊಳ್ಳೋದ ಸಂದರ್ಭದಲ್ಲಿ ಶನಿವಾರ ದಿನ ನಾವು ಬಂದಿದ್ದೆ. ಅವತ್ತು ಬಗರ್ಕಂ ಸಭೆ ಮಾಡ್ತಾ ಇದ್ವಿ. ಅಲ್ಲಿ ಸಭೆಯಲ್ಲಿ ಸುಮಾರು 1 ಗಂಟೆ ನಿಮ್ದು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಆಗುವವುಗಳನ್ನೆಲ್ಲ ನೋಡಿಕೊಂಡು ಆನಂತರ ನಾನೇ ಒಂದು ಆದೇಶಗಳನ್ನ ನೋಡಿ ತೀರ್ಮಾನ ಮಾಡಿದ್ವಿ. ಒಂದು ವಾರದಲ್ಲಿ ಶನಿವಾರ ಅವತ್ತು ಬಂದು ನಾವು ಕೇಳಿದ 21ನೇ ತಾರೀಕುವರೆಗೆ ಕೇಳಿದ್ವಿ. 21 23ವರೆಗೆ 21ರಲ್ಲಿ ಮತ್ತೆ ಹೇಳಿದ್ದು ಆರು ದಿನ ಹೇಳಿದ್ದು. ನಾನು ಶನಿವಾರ ಕೂತ್ಕೊಂಡಿದ್ದು ನಾವು ಶನಿವಾರ ಇವತ್ತು ದಯಮಾಡಿ ನಿಮ್ಮ ಸತ್ಯಾಗ್ರಹವನ್ನು ಹಿಂಪಡಿರಿ. ನನಗೊಂದು 6 ದಿನ ಟೈಮ್ ಕೊಡಿ. ಅಂದರೆ ನೆಕ್ಸ್ಟ್ ಬುಧವಾರ ಗುರುವಾರ ಶನಿವಾರ ಹೇಳಿದ್ದು, ಬುಧವಾರ ಗುರುವಾರದೊಳಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೀನಿ ಅಂತ ಹೇಳಿದ್ದೆ. ಅವ್ರು 21 ದಿನ ಅಲ್ಲ ಹೇಳಿದ್ದೆ. ಅವ್ರು 6 ದಿನ ಏನು ಟೈಮ್ ಕೇಳಿದ್ದು, ಮಾಡಿಲ್ಲ ಅಂದ್ರೆ ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೀನಿ ಅಂತ ಹೇಳಿ ಅದನ್ನ ಆಗುವವುಗಳೆಲ್ಲ ಅಲ್ಲಿ ನೋಡಿದ್ವಿ. ಒಂದು ನಿಮಗೆ ಕ್ಲಾರಿಫಿಕೇಶನ್ ಎಲ್ಲರಿಗೂ, ಯಾಕಂದ್ರೆ ಎಲ್ಲರೂ ಕೂಡ ನಾವೆಲ್ಲ ಹೋರಾಟಗಳಿಂದಲೇ ಬಂದಿರೋದಕ್ಕೆ ನಾವೆಲ್ಲ ಶಾಸಕರಾಗಿರೋದು ತಕ್ಷಣಕ್ಕೆ, ಇಲ್ಲಾಂದ್ರೆ ನಾವು ಆಗ್ತಾ ಇರಲಿಲ್ಲ. ಹಾಗಾಗಿ 2018ರಲ್ಲಿ ಆದೇಶ ಆಯಿತು ಕಾಡುಗಲ್ಲ ಸೇರಬೇಕು ಅಂತೇಳಿ. ಅದನ್ನು ಅಟಲ್ ಇದರಲ್ಲಿ ಸೇರಿಸಿರಲಿಲ್ಲ, ಅದು ನಮ್ಮಲ್ಲಿ ಕಾಪಿ ಇರಲಿಲ್ಲ. ಅವತ್ತಿದ್ದಿದ್ರೆ ಅದನ್ನೇ ಅವತ್ತೇ ಕೊಡ್ತಾ ಇದ್ವಿ. ಇರಲಿಲ್ಲ ಇದ್ದಿದ್ರೆ ಅವತ್ತೇ ಅದು ನೋಡಿದಾಗ ಎಲ್ಲರೂ ಕರೆಸಿ ನೋಡಿದ್ವಿ ಅಲ್ಲಿ, ಅದು ಇರಲಿಲ್ಲ. ಹೊಸದಾಗಿ ಅಧಿಕಾರಿಗಳು ಬಂದಾಗ ರೂಲ್ ಎಲ್ಲಿ ಏನಿದೆ ಒಂದು ಲಾಯರ್ನು ಕೂಡ ಕರೆದಿದ್ವಿ. 92 ರೂಲ್ಸ್ 21 ಡೇಸ್ ಅಂತೆ. ಗೊಲ್ರು ಕಾಡು ಗೊಲ್ರು ವ್ಯತ್ಯಾಸ ನಮ್ಮ ಹಿಂದೆ ಚುನಾವಣೆ ಟೈಮಲ್ಲಿ ಅಲ್ಲಿ ಭರವಸೆ ಕೊಟ್ಟರು ಆದೇಶದ ಮೇಲೆ ತಾವು ಕೂಡ ಆಶೀರ್ವಾದ ಮಾಡಿದ್ವಿ. ಸರ್ಟಿಫಿಕೇಟು ಅಲ್ಲೆಲ್ಲ ಕೆಲವು ತಾಲೂಕುಗಳಲ್ಲಿ ತಗೊಂಡಿದ್ದಾರೆ, ಅದನ್ನು ಇಲ್ಲೂ ಕೂಡ ಇದೇ ಥರ ಕೊಡ್ರಿ ಅಂತೇಳಿ ನಮಗೂ ಕೂಡ ಬಂದು ಮನವಿ ಮಾಡಿದರು. ಅದಕ್ಕೆ ರೊಟೀನ್ ಪ್ರೊಸೆಸ್ಸಲ್ಲಿ ಆಗುತ್ತಲ್ಲ ಬಿಡು ಅಂತ ಅಂದ್ಕೊಂಡು ನಾವು ಅವತ್ತೇ ನಾನು ಆದೇಶಗಳೆಲ್ಲ ತರಿಸಿ ನೋಡ್ತಿದ್ದೆ, ಎಲ್ಲ ತರಿಸ್ಕೊಂಡು ಆಮೇಲೆ ನಿಮ್ಮ ಹತ್ರನೂ ಕೂಡ ಕರೆದು ನೋಡಿದ್ದು. ಅದರಲ್ಲಿ ಅಟಲ್ ತಂತ್ರಾಂಶದಲ್ಲಿ ಜಾಯಿನ್ ಮಾಡಿಲ್ಲ. ನಂದು ಯಾಕೆ ಮಾತಾಡ್ತೀನಿ ಅಂದರೆ, ನಾನು ಜನವರಿ ಚುನಾವಣೆ ಪೂರ್ವದಲ್ಲಿ 18ರಲ್ಲಿ ಅಂದರೆ ಈಗೆಲ್ಲ ನಾವು ಈಗ ಕೆಲಸ ಮಾಡ್ತಾ ಇದೀವಲ್ಲ, ಹಂಗೆ ನಾನು ಆಶ್ರಯ ಮೀಟಿಂಗ್ ಮಾಡಿದ್ದೆ. ನಾನು ಆಶ್ರಯ ಮೀಟಿಂಗ್ ಮಾಡಿ ಇದೇ ನಮ್ಮ ಯಾವುದರ ಹಾಸ್ಟ್ಲ್ ಎದುರುಗಡೆ ಅದು ಹಿಂದುಗಡೆ ಜಾಗನ ಕೂಡ ಸಮಾಜಕ್ಕೆ ಕೊಟ್ಟಿದ್ದೆ. ನಾನು ಮುಂದಗಡೆ ಜಾಗ KSRTC ಡಿಪೋ ಏನು ಕಟ್ಟಿದಾರಲ್ಲ ಅದನ್ನು ಕೂಡ ನಮ್ಮ ಆದಿಜಾಂಬವ ಸಮಾಜಕ್ಕೆ ಅಂತ ಕೊಟ್ಟಿದ್ದೆ, ಇನ್ನೊಂದು ಸಮಾಜಕ್ಕೆ ಅಂತ ಸಮುದಾಯ ಭವನಕ್ಕಂತೇಳಿ ಕಾನೂನುಬದ್ಧವಾಗಿ ಮಾಡಿದ್ದು. ನಾನು ಅದನ್ನು ಅಷ್ಟೇ ಮಾಡಲಿಲ್ಲ, ನಾನು ಅದನ್ನು ತಗೊಂಡು ಇಲ್ಲಿ ಆಶ್ರಯ ಮೀಟಿಂಗ್ ಮಾಡಿ DC ಆಫೀಸ್ಗೆ ಕೊಟ್ಟು ಅಲ್ಲೆಲ್ಲ ನಿಮ್ಮ ಸಮಾಜಕ್ಕೆ ಕೂಡ ಜಾಗ ಕೊಟ್ಟಿದ್ದೆ ಕಾನೂನುಬದ್ಧವಾಗಿ CA ನಿವೇಶನವನ್ನು. ಅಲ್ಲಿಂದ ಮತ್ತೆ DC ಆಫೀಸಿಂದ ಮತ್ತೆ ಟೈಮ್ ಆಗೋಗ್ಬಿಟ್ಟು ನಾನೇ ಕೂತು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತೊಗೊಂಡೋಗಿ ಅಲ್ಲಿಂದ ಅಪ್ರೂವ್ ಮಾಡ್ಸ್ಕೊಂಡು ತೊಗೊಂಬಂದೆ ನಾನು ರಾಜೀವ್ ಗಾಂಧಿ ಹೌಸಿಂಗ್, ಯಾಕಂದ್ರೆ ಅದು ಮಾಡೋದು ಪಕ್ಕ ಇರಬೇಕು ಅಂತೇಳಿ ಅಲ್ಲಿಂದ ವಾಪಸ್ ತೊಗೊಂಡು ಬಂದಿದ್ದನ್ನ ದುರ್ಗದಲ್ಲಿ ತೊಗೊಂಬಂದ್ವಿ. ದುರ್ಗದಿಂದನೂ ಕೂಡ ಮತ್ತೆ ಮುನ್ಸಿಪಾಲ್ಟಿಯವ್ರಿಗೆ ತೊಗೊಂಬಂದು 25% ಏನೋ ಹಣ ಕಟ್ಬಿಟ್ಟು ನೀವು ಖಾತೆ ಮಾಡ್ಕೊಡ್ರಿ ಅಂತ ಆ ಲೆವೆಲ್ವರೆಗೂ ತೊಗೊಂಬಂದಿಟ್ಟಿದ್ದೆ. ಅಷ್ಟೇ ಚುನಾವಣೆ ಘೋಷಣೆ ಆಯಿತು. ಆ ಟೈಮಲ್ಲಿ ಚುನಾವಣೆ ಬಂತು, ಕೆಲವರು ಬೋರ್ಡು ಕೂಡ ಹಾಕಿದ್ವಿ. ಅವಾಗ ನಾನು ಸೋತದೆ,
ನಮ್ಮ ಮಾಜಿ ಶಾಸಕ ಗೋವಿಂದಪ್ಪನವರು ಗೆದ್ದರು. ಎಲ್ಲ ಒಂದಕ್ಕೊಂದು ಲಿಂಕ್ ಹೆಂಗಿರ್ತದೆ ಅಂತ ಹೇಳಿದ್ರು. ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ. ಅವ್ರು ಬಂದ ತಕ್ಷಣ ಏನು ಮಾಡಿದ್ರು, ಮತ್ತೆ ಆಶ್ರಯ ಮೀಟಿಂಗ್ ಮಾಡಿದ್ರು. ಇದು ಗೋಳಿಯಟ್ಟಿ ಶೇಖರ್ಗೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕಿತ್ತರು. ಆ ಸಮಾಜಕ್ಕೆ ಕೊಟ್ಟಿದ್ದ ಇದನ್ನೆಲ್ಲ ಕಿತ್ತರು. ಕಿತ್ತುಬಿಟ್ಟು ಅಲ್ಲಿ ಪುರದ ರೋಡಲ್ಲಿ ಕೊಟ್ಟರು. ಈಗ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ದುಡ್ಡು ಸ್ಯಾಂಕ್ಷನ್ ಮಾಡಿಟ್ಟಿದ್ವಿ, ಜಾಗನೂ ಕೊಟ್ಟಿದ್ವಿ, ತಗೊಂಡಾಗ ಅಲ್ಲಿಟ್ರು. ಅಲ್ಲಿ ಇವ್ರ ಪಾಪ ನೆಕ್ಸ್ಟ್ ನಾನೇನು ಮಾಡಂಗಿಲ್ಲ ಅಲ್ಲ, ಸೋತಿದ್ದೀನಿ, ನನ್ನ ಕೈಲಿ ಏನಾಗುತ್ತೆ. ಜಾಗ ಅಲ್ಲಿ ಇದೆ, ಜಾಗ ಅಲ್ಲಿ ಕೊಟ್ಟರು, ದುಡ್ಡು ರೆಡಿ ಇತ್ತು, ದುಡ್ಡು ಪೂರ್ತಿ 100% ಅಮೌಂಟ್ ಕೂಡ ರಿಲೀಸ್ ಮಾಡಿತ್ತು. ಅಲ್ಲಿ ತೊಗೊಂಡೋಗಿಟ್ಟು ಇನ್ನೂ 1 ಕೋಟಿ 2 ಕೋಟಿ ದುಡ್ಡು ಇದ್ದಿದ್ದನ್ನ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಸಾಹೇಬರು ಈ ತಾಲೂಕಿನ ಅಲ್ಲಿಗೆ ಎತ್ಕೊಂಡು ಹೋಗ್ಬಿಟ್ರು. ಪೂರ್ತಿ 1 ಕೋಟಿ ದುಡ್ಡು ಇದ್ದಿದ್ರು, 1 ಕೋಟಿ 2 ಕೋಟಿ ಉಪ್ಪಾರದು ಒಂದೊಂದು ಕೋಟಿ 1 ಕೋಟಿ 10 ಲಕ್ಷ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಗುಳಿಯಟ್ಟಿ ಶೇಖರ್ ಸರ್ ಅವರೇ ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳೇ, ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳೇ ಮತ್ತು ಇತರೆ ಎಲ್ಲ ಸಮಾಜದ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕರೇ, ಈಗಾಗಲೇ ಈ ತಾಲೂಕಿನಲ್ಲಿ ಸತ್ಯಾಗ್ರಹ, ದಲಿತ ಸತ್ಯಾಗ್ರಹ ಮಾಡಲಿಕ್ಕೆ ಹಿಡಿದು 43ನೇ ದಿವಸ ಆಯಿತು. ನಮ್ಮ ಉದ್ದೇಶ ಇದ್ದದ್ದು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರವನ್ನು ತಗೋಬೇಕು ಅಂತಕ್ಕಂಥದ್ದು ಅಷ್ಟೇ. 2018 ಇಸ್ವಿಯಲ್ಲಿ ಕಾಡುಗೊಲ್ಲ ಜಾತಿಯನ್ನು ಜಾತಿ ಪಟ್ಟಿಗೆ ಸೇರಿಸಲಾಗಿದೆ, ಸರ್ಕಾರದ ಲೆವೆಲ್ನಲ್ಲಿ ಆದೇಶ ಆಗಿದೆ, ಮಾನದಂಡ ಫಿಕ್ಸ್ ಆಗಿದೆ, ಅಟಲ್ ತತ್ರಾಂಶಕ್ಕೆ ಅದನ್ನು ಜೋಡಿಸಿದ್ದಾರೆ. ಇಷ್ಟೆಲ್ಲ ಕೆಲಸ ಆಗಿತ್ತು ಮೊದಲೇ. ಈಗಾಗಲೇ ನಮ್ಮ ಅಕ್ಕಪಕ್ಕದ ತಾಲೂಕುಗಳಾಗಿರ್ತಕ್ಕಂಥ ತುರುವೇಕೆರೆ, ಕುಣಿಗಲ್ಲು, ಹಿರಿಯೂರು, ಬೇರೆ ಕಡೆ ಕೂಡ ಈ ಪತ್ರವನ್ನು ಪಡೆದಿದ್ರು. ಆದರೂ ಕೂಡ ನಾವು ಪಡಿಲೇಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಈ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ವಿ. ಮಾನ್ಯ ಶಾಸಕರು ಕೂಡ ಅವತ್ತು ಧರಣಿ ಸತ್ಯಾಗ್ರಹ ವಾಪಸ್ ತಗೊಳ್ರಿ ಅಂತಕ್ಕಂಥ ಮಾತನ್ನು ಕೂಡ ನಮಗೆ ಹೇಳಿದರು. ಈ ಶಿಬಿರಕ್ಕೆ ಭೇಟಿ ಕೊಟ್ಟವನು ಕೂಡ ಅವರು ಬಂದು ಹೇಳಿದ್ದು ನಿಜ. ನಾವು ತೆಗೆದುಕೊಂಡದಂಗೆ ಇದ್ದು ಕೂಡ ನಿಜ, ಇವತ್ತು ಕೂಡ ಅದು ಸತ್ಯ. ಯಾಕೆ ಅಂತಂದರೆ ನಾವು ತುಂಬ ದಡ್ಡರು. 2018 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಆದೇಶವನ್ನು ಪುನಃ ಸರ್ಕಾರಕ್ಕೆ ಬರೆದು, ಪುನಃ ಸರ್ಕಾರಕ್ಕೆ ಕ್ಲಾರಿಫಿಕೇಷನ್ ಮಾಡಿಕೊಂಡು DC ಸಾಹೇಬರಿಂದ ಮತ್ತು ಸರ್ಕಾರದಿಂದ ಈಗಾಗಲೇ ಬಂದು 8 ದಿನ ಆದರೂ ಕೂಡ ನಮಗೆ ಸರ್ಟಿಫಿಕೇಟ್ ತಗೊಳಕ್ಕೆ ಆಗಲಿಲ್ಲ. ಇದಕ್ಕಿಂತ ಶೋಚನೀಯವಾಗಿರ್ತಕ್ಕಂಥ ನಮ್ಮ ದಡ್ಡತನಕ್ಕೆ ನಾವು ಯಾರನ್ನು ಕೂಡ ದೂಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ದೌರ್ಭಾಗ್ಯ, ನಮ್ಮ ಸ್ಥಿತಿ, ನಮ್ಮ ದುಸ್ಥಿತಿಗೆ ನಾವೇ ಕಾರಣರು. ನಾವು ಯಾರನ್ನು ಕೂಡ ಆಕ್ಷೇಪಣೆ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಒಂದು ವಿಚಾರ ಮಾತ್ರ ಸ್ಪಷ್ಟ, ಈ ತಾಲೂಕಿನ ದಂಡಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಅವತ್ತೇ ಕೊಡಬಹುದಾಗಿತ್ತು. ಇದು ಆದೇಶ, ಇದು ಹೊಸದಾಗಿ ಯಾವುದು ಕೂಡ ಆಗಿಲ್ಲ. ಹೊಸ ಆದೇಶ ಅಲ್ಲ, ಹೊಸ ಮಾನದಂಡ ಅಲ್ಲ, ಇದು ಬೇರೆ ವಿಚಾರ. ಆದರೂ ಕೂಡ ಮಾನ್ಯ ಶಾಸಕರ ಒಂದು ನಿರ್ದೇಶದಂತೆ ಇವತ್ತು ಎಲ್ಲ ಸಮಾಜ 43 ದಿನದಲ್ಲೂ ಕೂಡ ಮಾನ್ಯ ಶಾಸಕರ ಗೌರವಕ್ಕೆ ಚ್ಯುತಿ ಬರಬಾರದು ಅಂತಕ್ಕಂಥ ಉದ್ದೇಶಕ್ಕಾಗಿ ಹಗಲಿರುಳು ಕೂಡ ನಾವು ಸತತವಾಗಿ ಧೂಳಿನಲ್ಲಿ ಯುಗಾದಿಯನ್ನು ಮಾಡದೆ ಅವತ್ತು ಬೇಡಿಕೊಂಡು ನಾವು ಯುಗಾದಿ ದಿವಸ ಮಾನ್ಯ ತಹಸೀಲ್ದಾರ್ ಹತ್ರ ಸರ್ ಅವತ್ತೇ ಬಂದಿತ್ತು, ಅವತ್ತಿಂತ ಪೂರ್ವದಲ್ಲಿ ಬಂದಿತ್ತು, ನಾವೇ ಭೇಟಿ ಮಾಡಿ ಕೇಳಿದ್ವಿ ಕೊಡಿ ಸರ್ ಅಂತ. ಯುಗಾದಿ ಹಬ್ಬವನ್ನು ಮಾಡ್ತೀವಿ ನಾವು, ಮಾನ್ಯ ಶಾಸಕರಂಗೆ ಹೇಳಿ ತರಿಸಿಕೊಡಿ, ನಾವು ಅವರ ಕೈಲೇ ತಗೊಳ್ತೀವಿ. ನಮಗೆ ನಾವೇನು ಅವ್ರ ದ್ವೇಷಗಳಲ್ಲ, ನಾವು ಅವ್ರ ಹಿತೈಷಿಗಳು. ಈ ತಾಲೂಕಿನ ಶಾಸಕರವರು, ಈ ತಾಲೂಕಿನ ಪ್ರಥಮ ಪ್ರಜೆ, ಅವ್ರ ಮೂಲಕನೇ ಎಲ್ಲ ಆಗ್ಬೇಕು, ಅವರೇ ಸರ್ಕಾರ ನಮಗೆ. ಆದರೂ ಕೂಡ ತಪ್ಪು ಭಾವನೆಯಿಂದ ನಿಜವಾಗ್ಲೂ ಕೂಡ ಮಾನ್ಯ ಶಾಸಕರು ಮನಸ್ಸು ಮಾಡಿದ ಯುಗಾದಿದಿಂದ ಕೊಡ್ಬೋದಾಗಿತ್ತು, ಏನು ತೊಂದರೆ ಏನಿರಲಿಲ್ಲ. ಆದರೂ ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಕಾಡುಗೊಲ್ಲ ಸಮಾಜದ ಪರವಾಗಿ, ಅವ್ರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಇರ್ತಕ್ಕಂಥ ಒಂದು ಸ್ವಾಗತವನ್ನು ಕೂಡ ಕೋರ್ತೀವಿ.
ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.